ಫ್ರೆಂಡ್ಸ್, ಇವತ್ತು ನಾವು ರೆಸಿಸ್ಟೆನ್ಸ್ ಅಂದರೆ ಏನು, ಕಂಡಕ್ಟೆನ್ಸ್ ಅಂದರೆ ಏನು, ಕಂಡಕ್ಟಿವಿಟಿ ಅಂದರೆ ಏನು, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ಏನು ನೋಡೋಣ, ಮತ್ತು ಅದರ ಯೂನಿಟ್ಸ್ ಯಾವುವು, ಅದ್ರ ಫಾರ್ಮುಲ ಯಾವ್ಯಾವ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ರೆಸಿಸ್ಟೆನ್ಸ್ ಅಂದರೆ ಏನು ನೋಡ್ಕೊಳ್ಳೋಣ. ರೆಸಿಸ್ಟೆನ್ಸ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಚಾರ್ಜನ್ನು ಅಪೋಜ್ ಮಾಡ್ತದೆ. ಇದನ್ನು ಡೆಫಿನೇಷನಲ್ಲಿ ಹೇಳಬೇಕಾದ್ರೆ, ಇಟ್ ಅಪೋಸಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಚಾರ್ಜ್. ಮತ್ತು ಇದು ಆರ್ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ. ಮತ್ತು ಇದರ ಯೂನಿಟು ಓಮ್ ಅಂತ. ಮತ್ತು ಈ ರೆಸಿಸ್ಟೆನ್ಸು ನಾಲ್ಕು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಅದು ಲೆಂಗ್ತು, ಕ್ರಾಸ್ ಸೆಕ್ಷನಲ್ ಏರಿಯಾ, ಟೈಪ್ ಆಫ್ ಮೆಟೀರಿಯಲು ಮತ್ತು ಟೆಂಪ್ರೇಚರು. ಅಂದರೆ ರೆಸಿಸ್ಟೆನ್ಸು ಟೋಟಲಿ ನಾಲ್ಕು ಫ್ಯಾಕ್ಟರ್ನಲ್ಲಿ ಡಿಪೆಂಡ್ ಆಗುತ್ತೆ: ರೋ, ಲೆಂಗ್ತು, ಏರಿಯಾ. ರೆಸಿಸ್ಟೆನ್ಸು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂಗ್ತ್ ಆಗಿರ್ತದೆ. ಅಂದರೆ ಒಂದು ಮೆಟೀರಿಯಲ್ಸ್ ಲೆಂಗ್ತ್ ಇನ್ಕ್ರೀಸ್ ಆದ ಹಾಗೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತದೆ. ಮತ್ತು ಏರಿಯಾ ಬಂದರೆ, ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಆಗಿರ್ತದೆ. ಅಂದರೆ ಒಂದು ಕಂಡಕ್ಟರ್ದ ಕ್ರಾಸ್ ಸೆಕ್ಷನಲ್ ಏರಿಯಾ ಇನ್ಕ್ರೀಸ್ ಆದ ಹಾಗೆ ಅದರ ರೆಸಿಸ್ಟೆನ್ಸು ಡಿಕ್ರೀಸ್ ಆಗ್ತದೆ. ಕ್ರಾಸ್ ಸೆಕ್ಷನಲ್ ಏರಿಯಾ ನೋಡ್ಕೋಬೇಕಾದ್ರೆ, ಇದೊಂದು ಕಾಫರ್ ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದು ಲೆಂಗ್ತು ಕಾಫರ್ದು, ವೈರ್ದು. ಇದರ ಇನ್ಕ್ರೀಸ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರ್ತದೆ. ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಲೆಂಗ್ತ್ ಮೇಲೆ ಇದೆ. ಮತ್ತು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆ. ಅಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಆದಾಗೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತದೆ. ಕ್ರಾಸ್ ಸೆಕ್ಷನಲ್ ಏರಿಯಾ ಏರಿಯಾ ಮತ್ತು ಈ ರೋ ಏನಂಬುದು ನೋಡೋದಾದರೆ, ಇದು ಟೈಪ್ ಆಫ್ ಮೆಟೀರಿಯಲ್. ಅಂದರೆ ಇದು ಯಾವುದು, ಕಾಫರ್ದಿದೆಯಾ ಮತ್ತು ಅಲ್ಯೂಮಿನಿಯಂ ಇದೆಯಾ, ಯಾವ ಟೈಪ್ ಆಫ್ ಮೆಟೀರಿಯಲ್ ಇದೆ ಅಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈ ರೋ ಟೋಟಲ್ ಡಿಪೆಂಡ್ಸ್ ಆನ್ ಓನ್ಲಿ ಮೆಟೀರಿಯಲ್ ಟೈಪ್ ಆಫ್ ಮೆಟೀರಿಯಲ್. ಈ ರೋ ವ್ಯಾಲ್ಯೂ ಪ್ರತಿ ಒಂದು ಮೆಟೀರಿಯಲ್ಗೆ ಬೇರೆ ಬೇರೆ ಆಗಿರ್ತದೆ. ಈ ಕಾಫರ್ ಏನಾಗಿರ್ತದೆ ಅಂದರೆ 1.59 × 10⁻¹⁸ ಓಮ್ ಮೀಟ್ರ್, ಏನು ಓಮ್ ಮೀಟ್ರಲ್ಲಿ ಡಿನೋಟ್ ಮಾಡ್ತಾರೆ. ಮತ್ತು ಅಲ್ಯೂಮಿನಿಯಂದ ಏನಾಗಿರ್ತದೆ ಅಂದರೆ 2.8 × 10⁻¹⁸ ಓಮ್ ಮೀಟ್ರ್ ಆಗಿರ್ತದೆ. ಅದೇ ಥರ ಸಿಲ್ವರ್ದು 1.52 × 10⁻¹⁸ ಓಮ್ ಮೀಟ್ರ್. ಈ ಥರ ಇವು ರೆಸಿಸ್ಟಿವ್ ವ್ಯಾಲ್ಯೂ ಅಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಮೆಟೀರಿಯಲ್ ಟೈಪ್ ಆಫ್ ಮೆಟೀರಿಯಲ್ದು ಚೇಂಜಸ್ ಇರ್ತದೆ. ಬೇರೆ ಬೇರೆ ಮೆಟೀರಿಯಲ್ದು ಬೇರೆ ಬೇರೆ ರೆಸಿಸ್ಟಿವ್ ವ್ಯಾಲ್ಯೂ ಇರ್ತವೆ. ಆದರೆ ಟೆಂಪ್ರೇಚರ್ ಕೋಫಿಷಿಯೆಂಟು ಬಗ್ಗೆ ನೋಡೋದಾದರೆ, ಮೊದಲು ಇದರ ರಿಲೇಟೆಡ್ ಬರುವಂತಹ ಸ್ವಲ್ಪ ಟರ್ಮ್ಸ್ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ರೆಸಿಸ್ಟಿವಿಟಿ ಅಂದರೆ ಏನು ಅಂತ ನೋಡೋಣ. ರೆಸಿಸ್ಟಿವಿಟಿ ಅಂದರೆ ರೆಸಿಸ್ಟಿವಿಟಿ ಮೀನ್ಸ್ ಆಫ್ ಮೆಟೀರಿಯಲ್ ಇಸ್ ದಿ ರೆಸಿಸ್ಟೆನ್ಸ್ ಆಫರ್ಡ್ ಬೈ 1 meter ಲೆಂಗ್ತ್ ಆಫ್ ವೈರ್ ಹ್ಯಾವಿಂಗ್ ಆ್ಯನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ 1 m². ಅಂದರೆ ಈಗೊಂದು ಕಾಫರ್ ವೈರ್ ತೆಗೆದುಕೊಳ್ಳೋಣ ಫಾರ್ ಎಕ್ಸಾಂಪಲ್ಗೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ಏನಂತ ಹೇಳ್ತೀನಿ. ಕಾಫರ್ ವೈರ್ ತೆಗೆದುಕೊಳ್ಳೋಣ. ಇದ್ರ ಲೆಂಗ್ತು ಇಷ್ಟಿದೆ ಅಂತ ತಿಳ್ಕೊಳ್ಳಿ. ಇದ್ರ ಲೆಂಗ್ತು 1 meter ಇರಬೇಕು ಮತ್ತು ಕ್ರಾಸ್ ಸೆಕ್ಷನಲ್ ಏರಿಯಾ 1 m² ಇರಬೇಕು. ಇದರಲ್ಲಿ ಇರುವಂಥ ರೆಸಿಸ್ಟೆನ್ಸ್ಗೆ ನಾವು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತೀವಿ. ರೆಸಿಸ್ಟೆನ್ಸ್ಗೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಷ್ಟು
ಇಷ್ಟು ಲೆಂಗ್ತ್ 1 ಮೀಟರ್ ಲೆಂಗ್ತು 1 ಮೀಟರ್ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಏರಿಯಲ್ಲಿರುವಂತಹ ರೆಸಿಸ್ಟೆನ್ಸ್ಗೆ ನಾವು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತೀವಿ. ಈಗ ಎಕ್ಸಾಂಪಲ್ ಹೇಳೋದಾದರೆ ನಾವು 1 ಮೀಟರು ಇರುವಂಥ ಕಾಪರ್ ವೈರ್ಗೆ ಅಥವಾ ಅಲ್ಯೂಮಿನಿಯಂ ವೈರ್ಗೆ ರೆಸಿಸ್ಟೆನ್ಸ್ ಮೆಜರ್ ಮಾಡಿ ಹೇಳ್ಬೋದು. 1 ಕಿಲೋಮೀಟರು ಅಥವಾ 10 ಕಿಲೋಮೀಟರ್ ಇರುವಂಥ ರೆಸಿಸ್ಟೆನ್ಸ್ ಕಾಪರ್ ವೈರ್ಗೆ ಹೇಳಬೇಕಾದ್ರೆ ನಾವು ಇದ್ರ ಪ್ರಕಾರ ಹೇಳ್ತೀವಿ. ಅಂದರೆ ಸ್ಪೆಸಿಫಿಕ್ ಆಗಿ ರೆಸಿಸ್ಟೆನ್ಸು ಮೇಜರ್ ಮಾಡಿ ಈಗ ಕಾಪರ್ದು 1.59 × 10⁸ ಇದೆ ಅಂತ ತಿಳ್ಕೊಳ್ಳಿ. 10 ಕಿಲೋಮೀಟ್ರ್ ಇದೆ, ಇದಕ್ಕೆ ಇಂಟು ಮಾಡಿ ಹೇಳಿದ್ರೆ ಇದ್ರದ್ದು ಕಾಪರ್ದು 10 ಕಿಲೋಮೀಟ್ರದ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೊಣ್ತದೆ ಇದೇ ಥರ. ಇದು ಇನ್ನೊಂದು ರೀತಿ ಹೇಳಬೇಕಂದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಮೇ ಬಿ ಡಿಪೆಂಡ್ ಆಸ್ ದಿ ರೆಸಿಸ್ಟೆನ್ಸ್ ಬಿಟ್ವೀನ್ ಅಪೋಸಿಟ್ ಪೇಸಸ್ ಆಫ್ ಮೀಟರ್ ಕ್ಯೂಬ್ ಆಫ್ ದಿ ಮೆಟೀರಿಯಲ್. ಅಂದರೆ ಈಗೊಂದು ಮೆಟೀರಿಯಲ್ ಒಂದು ಕ್ಯೂಬ್ ಇದೆ ಅಂತ ತಿಳ್ಕೊಳ್ಳಿ. ಈ ಅಪೋಸಿಟ್ ಪೇಸಸ್ 1 ಮೀಟ್ರು ಇದು 1 ಮೀಟ್ರ್ ಲೆಂಗ್ತು, 1 ಮೀಟ್ರ್ ಹೈಟು, 1 ಮೀಟ್ರ್ ವಿಡ್ತು ಇರುವಂಥ ಒಂದು ಕ್ಯೂಬಲ್ಲಿ ರೆಸಿಸ್ಟೆನ್ಸ್ ಏನಿರ್ತದಲ್ಲ ಅದಕ್ಕೆ ನಾವು ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತೀವಿ. ಮತ್ತು ಇದನ್ನು ನಾವು ರೋದಿಂದ ಡಿನೋಟ್ ಮಾಡ್ತೀವಿ. ರೋ ಮತ್ತು ಇದ್ರ ಫಾರ್ಮುಲಾ ನೋಡಬೇಕಾದ್ರೆ ಇದು ಆರ್ ರೆಸಿಸ್ಟೆನ್ಸ್ ಅಂದರೆ ಏನು, ಆರ್ ಈಜ್ಕ್ವಲ್ ಟು ರೋ ಎಲ್ವಾ ಎ. ಆದರೆ ರೋ ಅಂದರೆ ಆರ್ ಎ ಇಂಟು, ಅಂದರೆ ಇದು ಎ ಈ ಕಡೆ ಹೋಗುತ್ತೆ ಎಲ್. ಆರ್ ಈಜ್ಕ್ವಲ್ ಟು ರೋ ಈಜ್ಕ್ವಲ್ ಟು ಆರ್ ಎ ಡಿವೈಡ್ ಬೈ ಎಲ್. ಆರ್ ಅಂದರೆ ಓಮು, ಎ ಅಂದರೆ ಮೀಟ್ರ್ ಸ್ಕ್ವೇರು, ಎಲ್ ಅಂದರೆ ಮೀಟ್ರು. ಈ ಮೀಟ್ರು 1 ಮೀಟ್ರ್ 1 ಮೀಟ್ರ್ ಆಯಿತು, ಓಮ್ ಮೀಟ್ರ್ ದಿ ಯೂನಿಟ್ ಆಫ್ ದಿ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟ್ರ್, ಓಮ್ ಮೀಟ್ರ್ ಆಗಿರುತ್ತೆ. ಮತ್ತು ಕಂಡಕ್ಟನ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟು ಕಂಡಕ್ಟನ್ಸ್ ಅಂದರೆ ದಿ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್. ಅಂದರೆ ರೆಸಿಸ್ಟೆನ್ಸ್ ರೆಸಿಪ್ರೋಕಲೇ ಕಂಡಕ್ಟನ್ಸ್. ಇದನ್ನು ಜಿಯಿಂದ ಡಿನೋಟ್ ಮಾಡ್ತೀವಿ, ಜಿ ಎಸ್ ಇಂದ ಡಿನೋಟ್ ಮಾಡ್ತೀವಿ. ಇದರ ಯೂನಿಟ್ ಮ್ಯೂ ಉಲ್ಟಾ ಓಮ್ ಮ್ಯೂ ಅಂದರೆ, ಅಥವಾ ಸಿಮೆನ್ಸಿಂದನೂ ಡಿನೋಟ್ ಮಾಡ್ತಾರೆ ಇದನ್ನು ಎಸ್ ಐ ಯೂನಿಟ್. ಇದರ ಎಸ್ ಐ ಯೂನಿಟ್ ಸಿಮೆನ್ಸ್ ಅಥವಾ ಕಂಡಕ್ಟನ್ಸ್ದು ಸಿಮೆನ್ಸ್ ಅಥವಾ ಮ್ಯೂ. ಮತ್ತು ಇದ್ರ ಫಾರ್ಮುಲಾ ಏನಂದು ನೋಡ್ಕೋಬೇಕಾದ್ರೆ ಜಿ ಈಜ್ಕ್ವಲ್ ಟು 1/r. ಆದರೆ 1r ಈಜ್ಕ್ವಲ್ ಟು ರೋ ಎಲ್ ಬೈ ಎ. ಇದು ಎ ಮೇಲ್ಗಡೆ ಹೋದರೆ ಸ್ಮಾಲ್ ಎ ಬರೀನ ಕನ್ಫ್ಯೂಸ್ ಆಗ್ಬಿಡುತ್ತೆ. ರೋ ಎಲ್ ಈಗ 1/ρ ಸಪ್ರೇಟ್ ಮಾಡ್ಕೊಳ್ಳೋಣ. 1/ρ ಎ ಬೈ ಎಲ್ ಅಂದರೆ 1/ρ ಅಂದರೆ ಕಂಡಕ್ಟಿವಿಟಿ ಅಂದಂಗೆ. ಕಂಡಕ್ಟಿವಿಟಿ 1/ρ ಅಂದರೆ ಕಂಡಕ್ಟಿವಿಟಿ ಅಂದರೆ ಕಂಡಕ್ಟಿವಿಟಿ ಅಂದಾಗೆ ಕಂಡಕ್ಟಿವಿಟಿಯನ್ನು ಈ ಥರ ಬರ್ತೀವಿ. ಅದು ನೆಕ್ಸ್ಟ್ ಹೇಳ್ತೀನಿ ಕಂಡಕ್ಟಿವಿಟಿ ಅಂದರೆ ಏನಂತ. ಅದರಿಂದ ಜಿ ಈಜ್ಕ್ವಲ್ ಟು ಕಂಡಕ್ಟಿವಿಟಿ ಎ ಡಿವೈಡ್ ಬೈ ಎಲ್. ಕಂಡಕ್ಟೆನ್ಸ್ ಇದು ಸಿಮೆನ್ಸ್ ಅಥವಾ ಮ್ಯೂ ಎಸ್ ಐ ಯೂನಿಟ್.